ಸುಮನ ಅಂದ್ರೆ ಇದು ಯಾವ್ದೋ ಒಂದು ಹುಡುಗಿ ಹೆಸರಲ್ಲ, ಸುಮನ ಅಂದ್ರೆ ಒಳ್ಳೆಯ ಮನಸ್ಸು ಇರುವಂತದ್ದು. ಎಲ್ಲರಿಗೂ ಒಂದು ಒಳ್ಳೆಯ ಮನಸ್ಸಿದ್ರೆ ನಾವು ನೋಡೋದೆಲ್ಲನೂ ಒಳ್ಳೆಯದಾಗಿರುತ್ತೆ, ನಾವು ಕಾಣೋದೆಲ್ಲನೂ ಒಳ್ಳೆಯದಾಗಿರುತ್ತೆ, ನಾವು ಕಾಣೋದು ಒಳ್ಳೆಯದಾಗಿದ್ರೆ ನಮಗೂ ಒಳ್ಳೆಯದಾಗಿರುತ್ತೆ, ಬೇರೆಯವ್ರ ಬಗ್ಗೆ ನಮ್ಗೆ ತಪ್ಪಿನ ಭಾವನೆ ಬರೋದಿಲ್ಲ, ಆಗ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ಎಲ್ಲನೂ ಸುಂದರವಾಗಿರುತ್ತೆ. ಆ ದೃಷ್ಟಿನಲ್ಲಿ ನಾನು ಇದು ಸುಮನ ಕೌನ್ಸಿಲಿಂಗ್ ಸೆಂಟರ್ ಅಂತ ಇಟ್ಕೊಂಡಿರೋದು. ಸೊ ಈಗ ಆ ಸುಮನ ಕೌನ್ಸಿಲಿಂಗ್ ಸೆಂಟರ್ ಒಂದು ವರ್ಷದಿಂದ ಸುಪಥದಲ್ಲಿ ನಡ್ಕೊಂಡು ಬಂದಿದೆ. ಸುಪಥ ಅಂದ್ರೆ ಒಳ್ಳೆ ದಾರಿನಲ್ಲಿ ನಡ್ಕೊಂಡು ಬಂದಿದೆ, ಹಾಗಾಗಿ ಈ ಕಾರ್ಯಕ್ರಮ ಸುಮನ ಸುಪಥ ಅಂತ. ಸೊ ಅದಕ್ಕೆ ಇವತ್ತಿನ ಈ ಕಾರ್ಯಕ್ರಮ ಅದಾಗಿರೋದ್ರಿಂದ ನನಗೆ ತುಂಬಾ ಖುಷಿ ಆಗ್ತಿದೆ, ಇಷ್ಟೆಲ್ಲ ಜನರು ಬಂದಿರೋದು. ಸೊ ಗಣ್ಯರೆಲ್ಲ ಕೌನ್ಸಿಲಿಂಗ್ ಬಗ್ಗೆ ಬೇರೆ ಬೇರೆ ರೀತಿನಲ್ಲಿ ಮಾತಾಡ್ತಾರೆ, ಕೆಲವು ಕವನಗಳು ಅದಕ್ಕೆ ಸಂಬಂಧಪಟ್ಟಿದ್ದೇ ಆಗಿರುತ್ತೆ. ಮತ್ತೆ ಇದು ಕೌನ್ಸಿಲಿಂಗ್ ಅಂದ್ರೆ ತುಂಬಾ ಜನರಿಗೆ ಬೇರೆ ಬೇರೆ ತರ ಅಭಿಪ್ರಾಯ ಇರುತ್ತೆ. ಒಬ್ಬೊಬ್ರು ಒಂದೊಂದು ರೀತಿನಲ್ಲಿ ಹೇಳ್ತಾರೆ, ಕೌನ್ಸಿಲಿಂಗ್ ಅಂದ್ರೆ ಏನೋ ದೊಡ್ಡ ಸಮಸ್ಯೆ ಇರೋರು ಮಾತ್ರ ಕೌನ್ಸಿಲಿಂಗ್ ಹೋಗೋದು ಅಂತ. ಅಂದ್ರೆ ಕೌನ್ಸಿಲಿಂಗ್ಗೆ ಬೇರೆ ಬೇರೆ ಅರ್ಥ ಕೊಡ್ಬೋದು, ಮತ್ತೆ ಜನರು ಬೇರೆ ಬೇರೆ ರೀತಿನಲ್ಲಿ ತಿಳ್ಕೊಂಡಿದ್ದಾರೆ. ನಾವು ಸಹಜವಾಗಿ ಸರಳವಾಗಿ ಹೇಳೋದಾದ್ರೆ ಇದು ಒಂದು ಸಮಾಲೋಚನೆ ಅಂತ, ಆಪ್ತ ಸಮಾಲೋಚನೆ. ಈಗ ಯಾರಿಗಾದ್ರೂ ಏನಾದ್ರೂ ಒಂದು ಸಮಸ್ಯೆ ಇರುತ್ತೆ, ಎಲ್ಲದರ ಹತ್ರ ಹೇಳ್ಕೊಳಕಾಗಲ್ಲ, ಮತ್ತೆ ಅವ್ರಿಗೆ ಬಗೆಹರಿಸ್ಕೊಳಕಾಗಲ್ಲ, ಆಪ್ತ ಸಮಾಲೋಚನೆ ಹತ್ರ ಮಾತಾಡಿ ಒಂದು ಸಮಸ್ಯೆಗೆ ಸಮಸ್ಯೆಯಿಂದ ಹೊರಗೆ ಬರೋದು ಹೇಗೆ ಅನ್ನೋ ಒಂದು ದಾರಿನ ಕಂಡಿಟ್ಕೊಳ್ಳೋದೇ ಕೌನ್ಸಿಲಿಂಗ್. ಮತ್ತೆ ಕೌನ್ಸಿಲರ್ಸ್ ಡಾಕ್ಟರ್ ಅಲ್ಲ, ಅದೊಂದು ತಪ್ಪು ಕಲ್ಪನೆ ಇದೆ. ಕೌನ್ಸಿಲಿಂಗ್ ಹೋಗ್ಬೇಕು ಅಂದ್ರೆ ಅವ್ರಿಗೇನೋ ಪ್ರಾಬ್ಲಮ್ ಆಗೋಗಿದೆ, ಡಾಕ್ಟರ್ ಹತ್ರ ಹೋಗ್ಬೇಕು ಅಂತ ಹೇಳ್ತಾರೆ ಅಂತ ತುಂಬಾ ಜನ ಅಪಾರ್ಥ ಮಾಡ್ಕೊಳ್ಳೋರೇ ಇದ್ದಾರೆ. ಕೌನ್ಸಿಲರ್ಸ್ ಡಾಕ್ಟರ್ ಅಲ್ಲ, ಅವರು ಸಮಸ್ಯೆಯಿಂದ ಹೊರ ಬರೋದು ಹೇಗೆ ಅನ್ನೋ ಒಂದು ದಾರಿನ ತೋರಿಸ್ತಾರೆ ಅಷ್ಟೇ. ಕೆಲವು ಸತಿ ಅವರೇ ಡಾಕ್ಟರ್ಗೆ ರೆಫರ್ ಮಾಡ್ತಾರೆ, ತುಂಬಾ ತೀವ್ರತರವಾದ ಸಮಸ್ಯೆ ಇದ್ರೆ ಅವರು ಡಾಕ್ಟರ್ಗೆ ರೆಫರ್ ಮಾಡ್ತಾರೆ. ಸೊ ಕೌನ್ಸಿಲರ್ಸ್ ಕರ್ತವ್ಯ ಏನು ಅಂದ್ರೆ, ಒಬ್ಬ ವ್ಯಕ್ತಿಗೆ ಏನಾದ್ರೂ ಸಮಸ್ಯೆ ಆಗಿದ್ರೆ ಆ ಸಮಸ್ಯೆನ ಅವರು ನಿಜವಾಗ್ಲೂ ಬಗೆಹರಿಸ್ಕೊಳಕ್ ಸಾಧ್ಯನಾ, ಬಗೆಹರಿಸ್ಕೊಳ್ಳೋದಾದ್ರೆ ಏನ್ ಮಾಡ್ಬೋದು, ಹೇಗ್ ಮಾಡ್ಬೋದು ಅನ್ನೋದನ್ನ ತಿಳಿಸ್ಕೊಡೋದಷ್ಟೇ. ಮತ್ತೆ ಜಡ್ಜ್ಮೆಂಟಲ್ ಆಗಿ ಯಾರು ಹೇಳೋದಿಲ್ಲ, ಕೌನ್ಸಿಲರ್ಸ್ ಆ ರೀತಿ ಹೇಳಬಾರ್ದು, ನೀವ್ ಹೀಗೆ ಮಾಡಿ ಅಂತ ಖಂಡಿತ ಹೇಳ್ಬಾರ್ದು, ಈಗ ಮಾಡ್ಬೋದು, ಈಗ ಮಾಡಿದ್ರೆ ನಿಮ್ಗೆ ಉಪಯೋಗ ಆಗ್ಬೋದು, ಒಳ್ಳೇದಾಗ್ಬೋದು ಅಂತ ನಾವೊಂದು ಉತ್ತಮವಾದ ಮಾರ್ಗನ ತೋರಿಸ್ಬೋದು ಅಷ್ಟೇ, ಅವರೇ ಕೌನ್ಸಿಲರ್ಸ್. ಇನ್ನು ಈ ಸುಮನ ಕೌನ್ಸಿಲಿಂಗ್ದು ನಾನು ಮೊದಲೇ ಹೇಳ್ದಂಗೆ ಎಲ್ಲರ ಮನಸ್ಸು ಸುಮನ ಆಗ್ಬೇಕು ಅಂತ, ಆ ನಿಟ್ಟಿನಲ್ಲೇ ನಾನು ಒಂದು ವರ್ಷದಲ್ಲಿ ಹಲವಾರು ಶಾಲೆ ಕಾಲೇಜುಗಳು, ಬೇರೆ ವಿವಿಧ ಆಶ್ರಮಗಳು, ಸಂಘ ಸಂಸ್ಥೆಗಳು, ಕೆಲವು ಒಂದು ಪೊಲೀಸ್ ಇಲಾಖೆನಲ್ಲೂ ಆಫೀಸ್ಗೆ ಹೋಗಿ ಅಲ್ಲಿನ ಒಂದು ಸಿಬ್ಬಂದಿಗೆ ಕೌನ್ಸಿಲಿಂಗ್ ಮಾಡಿದ್ದೀನಿ. ಸೊ ಏನೇನು ಸಾಧ್ಯ ಆಗುತ್ತೋ ಕೌನ್ಸಿಲಿಂಗ್ನಲ್ಲಿ ಅದೆಲ್ಲ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಮತ್ತೆ ಕೌನ್ಸಿಲಿಂಗ್ ಅಂದ್ರೆ ಇಷ್ಟೇ ಅಂತ ಸೀಮಿತ ಅಂತಾನು ಹೇಳಕ್ಕಾಗಲ್ಲ, ಬೇರೆ ಬೇರೆ ರೀತಿನಲ್ಲಿ ಇರುತ್ತೆ. ನಾವು ಒಂದೊಂದು ಪ್ರಕರಣ ನೋಡಿದಾಗ್ಲೂ ಒಂದೊಂದು ಬೇರೆ ರೀತಿನಲ್ಲಿ ಇರುತ್ತೆ. ಸೊ ಅನುಭವ ಆಗ್ತಾ ಹೋಗ್ತಿದ್ದಂಗೆ ನಮ್ಗೆ ಹೆಚ್ಚಿನ ಜ್ಞಾನ ಬರಕ್ಕೆ ಶುರು ಆಗುತ್ತೆ. ಮತ್ತೆ ಈಗ ಎಲ್ಲಾ ಸ್ಕೂಲು ಮತ್ತು ಕಾಲೇಜ್ಗಳಲ್ಲೂ ಕೌನ್ಸಿಲರ್ಸ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಒಂದು ಸಂತೋಷದ ವಿಷಯ. ಆದ್ರೆ ಹಾಗೇನೆ ಹೆಚ್ಚು ಜನ ಕೌನ್ಸಿಲಿಂಗ್ಗೆ ಮೊರೆ ಹೋಗ್ತಾ ಇರೋದು ಒಂದು ಆತಂಕನ ಸೃಷ್ಟಿ ಮಾಡ್ತಾ ಇದ್ದಾರೆ. ಏನು ಒಂದು 5 ವರ್ಷ 6 ವರ್ಷದ ಮಗುಗೆ ಖಿನ್ನತೆ ಅಂತ ಹೇಳ್ತಾ ಇದ್ದಾರೆ. ಮೊದ್ಲೆಲ್ಲ ತುಂಬಾ ವಯಸ್ಸಾದವರು, ಯಾರೋ ಮಾತಾಡೋರು ಇರಲ್ಲ, ಅವ್ರು ಒಬ್ಬಂಟಿಯಾಗಿದ್ರು, ಅವ್ರಿಗೇನೋ ಒಂದು ಖಿನ್ನತೆ ಕಾಡುತ್ತೆ ಅನ್ನೋ ತರ ಇತ್ತು. ಈಗ ಸಣ್ಣ ಮಕ್ಕಳಿಗೆ, ಶಾಲೆಗೆ ಹೋಗೋ ಮಕ್ಕಳಿಗೆ ಹೋಮ್ವರ್ಕ್ ಟೆನ್ಷನ್ ಅಥವಾ ಓದಿನ ಟೆನ್ಷನ್, ಮನೆಯಲ್ಲಿ ಮಾರ್ಕ್ಸ್ ಕಡಿಮೆ ಬಂತು ಅಂತ ಬೈತಾರೆ ಅಂತ ಟೆನ್ಷನ್, ಇನ್ನೊಂದು ಈ ತರದ ಬರೀ ಟೆನ್ಷನ್ಗಳೇ ಆಗಿದೆ. ಮತ್ತೆ ಹದಿಹರೆಯದಲ್ಲಿ ಪ್ರೀತಿ ಪ್ರೇಮ ಅವರಲ್ಲಿ ಆಗ್ತಿರೋ ಹಾರ್ಮೋನ್ಗಳ ಬದಲಾವಣೆಯಿಂದ ಏನೆಲ್ಲ ಟೆನ್ಷನ್ ಆಗುತ್ತೆ. ಮನೆಯಲ್ಲಿ ಸರಿಯಾಗಿ ಗೈಡ್ ಮಾಡೋದಿಲ್ಲ, ಅವ್ರಿಗೆ ಏನಾಗ್ತಿದೆ ಅನ್ನೋದು ಅರಿವಾಗ್ತಿಲ್ಲ. ಸೊ ಈ ತರದ ವ್ಯಕ್ತಿಗಳಿಗೆ, ಈ ತರದ ಮಕ್ಕಳಿಗೆ ನಿಜವಾಗ್ಲೂ ಕೌನ್ಸಿಲಿಂಗ್ ಇದೆ. ಮತ್ತೆ ಈಗ ಸ್ಕೂಲು ಕಾಲೇಜ್ಗಳಲ್ಲಿ ಕಂಪಲ್ಸರಿ ಮಾಡ್ತಾರೋದ್ರಿಂದ ಎಲ್ಲಾ ಕಡೆನೂ ಕೌನ್ಸಿಲರ್ಸ್ಗೆ ಬೇಡಿಕೆ ಇದೆ. ಮತ್ತೆ ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗ್ ಅಂತಾನು ಹೇಳ್ತಾರೆ, ಮದುವೆಗೆ ಮುಂಚೆ ಕೌನ್ಸಿಲಿಂಗ್ ಮಾಡ್ಕೋಬೇಕು ಅಂತ. ಯಾಕಂದ್ರೆ ಮದುವೆ ಆದ್ಮೇಲೆ ಸಾಕಷ್ಟು ಸಮಸ್ಯೆಗಳಾಗುತ್ತೆ, ಆ ಸಮಸ್ಯೆನೆಲ್ಲ ಮೊದಲು ಎದುರಿಸಕ್ಕೆ ನಾವು ಪ್ರಿಪೇರ್ ಆಗಿರ್ಬೇಕು. ಮತ್ತೆ ಇನ್ನೊಂದು ಪೇರೆಂಟಿಂಗ್ ಬಗ್ಗೆ ಕೌನ್ಸಿಲಿಂಗ್ ನಡೀತಾ ಇದೆ. ಮಕ್ಳು ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಮಕ್ಳು ಆದ್ಮೇಲೆ ನಾವು ಯಾವ ರೀತಿ ಮಕ್ಳನ್ನ ನೋಡ್ಕೋಬೇಕು, ಯಾವ ರೀತಿ ಅವ್ರನ್ನ ಟ್ರೈನ್ ಮಾಡ್ಬೇಕು, ಅಪ್ಪ ಅಮ್ಮ ಇಬ್ರು ದುಡಿತಾ ಇದ್ರೆ ಯಾರು ಹೆಚ್ಚು ಟೈಮ್ ಕೊಡಕ್ ಸಾಧ್ಯ ಅಂತ. ಸೊ ಈ ರೀತಿ ಎಲ್ಲ ಕೌನ್ಸಿಲಿಂಗ್ ನಡೀತಾ ಇದೆ. ಸೊ ಈ 1 ವರ್ಷದಲ್ಲಿ ನಾನು ಸುಮನ ಕೌನ್ಸಿಲಿಂಗ್ ಸೆಂಟರ್ ಮೂಲಕ ಬೇರೆ ಬೇರೆ ಕಡೆ ಹೋಗಿ ಸಾಕಷ್ಟು ಅನುಭವಗಳಾಗಿದೆ. ಇನ್ನೊಂದು ಕೌನ್ಸಿಲಿಂಗ್ಗೆ ಮುಖ್ಯ ಕಾರಣ ಆಗೋದು ಅಂದ್ರೆ ಜನರು ಹೋಲಿಕೆ ಮಾಡ್ಕೊಳ್ಳೋದು, ಈ ತಾರತಮ್ಯ ಮಾಡೋದು. ಮನೆಯಲ್ಲಿ ಇಬ್ರು ಮಕ್ಳಿದ್ರೆ ಇಬ್ರು ಮಕ್ಕಳಲ್ಲಿ ಭೇದ ಭಾವ ಮಾಡೋದು, ಒಬ್ರು ಚೆನ್ನಾಗಿ ಹಾಡ್ ಹೇಳಿದ್ರೆ ಒಬ್ರನ್ನ ಚೆನ್ನಾಗಿ ಗುರುತಿಸೋದು, ಓದ್ ಮಾರ್ಕ್ಸ್ ನಲ್ಲಿ ಕಡಿಮೆ ಇರೋರ್ನ ನೆಗೆಟಿವ್ ಆಗಿ ನೋಡೋದು, ಈ ತರ ತಂದೆ ತಾಯಿಗಳೇ ಮಕ್ಕಳಿಗೆ ಸ್ಕೂಲ್
ಸ್ಕೂಲ್ಗಳಲ್ಲಿ ಮಕ್ಕಳು ಕಡಿಮೆ ಮಾರ್ಕ್ಸ್ ಬಂದ್ರೆ ಟೀಚರ್ಗಳೇ ತುಂಬಾ ಆತಂಕ ವ್ಯಕ್ತಪಡಿಸಿ ನಮ್ ಸ್ಕೂಲ್ಗೆ ತೊಂದರೆ ಆಗ್ತಾ ಇದೆ, ಚೆನ್ನಾಗಿ ಓದ್ಬೇಕು ಅಂತ ಮಕ್ಳಿಗೂ ಪ್ರೆಷರ್ ಹಾಕೋದಲ್ದೆ ಪೇರೆಂಟ್ಸ್ಗೂ ಪ್ರೆಷರ್ ಆಗ್ತಾ ಇದ್ದಾರೆ. ಸೊ ಈ ಎಲ್ಲಾನು ಸಮಸ್ಯೆಗಳಿದೆ. ಇದೆಲ್ಲ ಹೇಗ್ ಗೊತ್ತಾಯ್ತು ಅಂತ, ನಾನು ಒಂದು ವರ್ಷ ಎಲ್ಲಾ ಕಡೆ ಹೋಗ್ ಬಂದಿದ್ರಿಂದ ಕೆಲವು ಸಮಸ್ಯೆಗಳು ಗೊತ್ತಾಗಿದೆ. ಇನ್ನೂ ಸಾಕಷ್ಟು ಕಲಿಯೋದಿದೆ. ಸೊ ಒಂದು ವರ್ಷದಲ್ಲಿ ಸುಮನ ಕಷ್ಟಪಟ್ಟು ಕಷ್ಟದ ಹಾದಿಲೇ ಹೋದ್ರು ಇದು ಸುಪಥವಾಗಿ ನಡ್ಕೊಂಡ್ ಬಂದಿದೆ. ಇನ್ ಮುಂದೆನೂ ಹೀಗೆ ನಾನ್ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದು ನನ್ ಗುರಿ. ಅದಕ್ಕೂ ಎಲ್ಲರ ಸಹಕಾರನೂ ಬೇಕಾಗತ್ತೆ. ಮತ್ತೆ ಒಳ್ಳೆ ರೀತಿನಲ್ಲಿ ಯಾವುದೇ ಒಂದು ತಾರತಮ್ಯ ಇಲ್ಲದೆ ಒಟ್ಟಾರೆಯಾಗಿ ಒಳ್ಳೆ ರೀತಿನಲ್ಲಿ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಉದ್ದೇಶ. ಮತ್ತೆ ಈ ಸುಮನ ಸುಪಥ ನಡ್ಕೊಂಡು ಬಂದ ಒಂದು ವರ್ಷದ ಹಾದಿಯನ್ನ ಶಶಿಕಲಾ ಅವರು ತಿಳಿಸ್ತಾರೆ. ಇನ್ನ ನನ್ ಗೆಸ್ಟ್ ಆಗಿರೋರು ಎಲ್ಲ ಮಕ್ಕಳಿಗೆ ವಿವಿಧ ರೀತಿಯ ಕೌನ್ಸಿಲಿಂಗ್ ನೀಡಿದ್ದಾರೆ. ಇವರು ಕಳೆದ 25 ವರ್ಷಗಳಿಂದ ಶಿಕ್ಷಣ, ಮಾನಸಿಕ ಆರೋಗ್ಯ, ಪರಿಸರ, ಯುವ ಪೀಳಿಗೆ ಮತ್ತು ಆಧ್ಯಾತ್ಮ ಕುರಿತ ವಿಷಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸಮಾಜಕ್ಕೆ ಸೇವೆ ನೀಡುತ್ತಾ ಬಂದಿದ್ದಾರೆ. ಇವರು ಲೇಖಕರು ಸಹ. ಝೀರೋ ಟು ಹೀರೋ, ದ ಎಂಟಿ ಕಪ್ ಅಂಡ್ ಕರ್ಮ ಕೆಫೆ ಪುಸ್ತಕಗಳನ್ನು ಬರೆದಿದ್ದಾರೆ. ಇವರು ಪಿರಮಿಡ್ ಧ್ಯಾನ ಪ್ರಚಾರ ಟ್ರಸ್ಟ್ನ ಉಪಾಧ್ಯಕ್ಷರು, ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾದ ಅಧ್ಯಕ್ಷರು ಆಗಿದ್ದಾರೆ. ಇವರಿಗೆ ಸೇವಾ ರತ್ನ ಪ್ರಶಸ್ತಿ ಹಾಗೂ ರಾಜ್ಯೋತ್ಸವ ಅಭಿನಂದನಾ ಪತ್ರ ದೊರೆತಿದೆ. ಈಗ ಡಾಕ್ಟರ್ ಡಿ ಕೆ ಪ್ರೇಮ್ ಕುಮಾರ್ ಅವರ ಆಪ್ತರು. ನಮಸ್ಕಾರ, ಕೂತ್ಕೊಂಡೇ ಮಾತಾಡ್ತೀನಿ. ಸ್ನೇಹಿತರೇ, ಸುಮಾರ್ ಐ ವಾಸ್ ಟ್ರೈನ್ಡ್ ಇನ್ ಪಬ್ಲಿಕ್ ಸ್ಪೀಕಿಂಗ್ 30 years ಬ್ಯಾಕ್ ಬೈ ಡೆಲ್ಕಾಲಿಕ್ ಇನ್ಸ್ಟಿಟ್ಯೂಟ್. ಸೊ ಲಾಸ್ಟ್ ಇಯರ್ ಅವ್ರು ಕೇಳಿಸ್ತಾ ಇದೆಯಾ? ನನ್ನ ವಾಯ್ಸ್ ಜೋರ ಇದೆ. ಸೊ ಭಾಷಣ ಮಾಡೋದು ಹೆಂಗೆ ಅಂತಲೇ ಒಂದು 15 ವರ್ಷ ನಮ್ಮ ಟೈಮ್ ನಮ್ಮ ಲೆಕ್ಕ ಕೊಟ್ಬಿಡಿದ್ದೀನಿ. ಹಾಗಾಗಿ ನಾನು ಜೋರಾಗಿ ಮಾತಾಡೋದು ಅದು ಒಂದು ಕಲೆ ಅಷ್ಟೇ, ಇದೇನಿಲ್ಲ. ನಿಮ್ಗೆ ಒಳಗಡೆಯಿಂದ ಗಂಟ್ಲಿಂದ ಮಾತಾಡಿದ್ರೆ ಜೋರಾಗಿ ಮಾತಾಡೋಕ್ಕಾಗಲ್ಲ, ಹೊಟ್ಟೆಯಿಂದ ಮಾತಾಡೋದು. ಸುಮನ ಕೌನ್ಸಿಲಿಂಗ್ ಸೆಂಟರ್ನ 1ನೇ ವಾರ್ಷಿಕೋತ್ಸವ ಯಶೋಧ ಅವರು ಮಾಡ್ತಾ ಇದ್ದಾರೆ, ಅವರಿಗೆ ಧನ್ಯವಾದಗಳು. ಹಾಗೆ ನನ್ನ ಜೊತೆ ಡಾಕ್ಟರ್ ರಾಜೇಶ್ವರಿ ಮೇಡಮ್, ಸರಸ್ವತಿ ರಾಜವರು, ಸುಮನ ಆನಂದ್ರ, ಇಲ್ಲಿ ಇತರೆಲ್ಲರೂ ಇದ್ದೀರಾ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಹೇಳ್ದ ಅವರಿಗೆ. ಸ್ನೇಹಿತರೆ ಮತ್ತು ಎಲ್ಲ ಅಮ್ಮಂದರು ಇದ್ದೀರಾ, ಮಕ್ಕಳಿದ್ದೀರಾ, ನನ್ನ ಒಂದು 35 ವರ್ಷಗಳ ಒಂದು ಜರ್ನಿ ಏನಿದೆ, ನನಗೀಗ 52 ವರ್ಷ, ಆದರೆ 35 ಇಯರ್ಸ್ ಫಸ್ಟ್ ನಾನು ನೋಡಿದ್ದು ಬೆಸ್ಟ್ ಕೌನ್ಸಿಲರ್ ವಾಸ್ ಚಿನ್ಮಯ ಮಿಷನ್ನ ಇವರು ಯಾರು ಯಾರು ನಮ್ಮ ಚಿನ್ಮಯ. ಹಾಗಾಗಿ ಅವ್ರದ್ದು ಇದಕ್ಕೆ ಹೋಗ್ತಾ ಇದ್ವಿ, ಯಾವುದೊಂದು ಯೋಗ ಕ್ಲಾಸಸ್ ಗೊತ್ತಾಯ್ತಲ್ಲ ಚಿನ್ಮಯ. ಹಾಗಾಗಿ ಅದಾದ್ಮೇಲೆ ಸುಖಬೋಧಾನಂಜಿ ಎಚ್ಚರ ಕೇಳಿದ್ರೆ ಕೈ ಎತ್ತಿ ಸುಖಬೋಧಾನಂಜಿ ಓಮ್ ಮೈಂಡ್ ರಿಲ್ಯಾಕ್ಸ್. 10 ವರ್ಷ ನಾನೇ ಇವರು ಪಕ್ಕದಲ್ಲಿ ಕೂತ ಕೂತಿದ್ವಿ, ಕೆಲಸ ಮಾಡಿದ್ದೀನಿ. ಹಾಗೆ ಮುಂದೆ ಬಂದು ಸ್ವಲ್ಪ ರೆಬೆಲಿಯಸ್ ಆಗಿ ಓಶೋ ಕಮ್ಯೂನಲ್ಲಿ 3 ವರ್ಷ ನನ್ನ ಟೈಮ್ನ ಸ್ಪೆಂಡ್ ಮಾಡಿದ್ದೀನಿ. ಅವಾಗ ಹೇಳ್ತಾ ಇದ್ರು ನೀನು ಟೈಮ್ ವೇಸ್ಟ್ ಮಾಡ್ತಾ ಇದೀಯಾ ಅಂತ, ಬಟ್ ನನಗೆ ಅನ್ನಿಸ್ತಿಲ್ಲ ಈಗ ವೇಸ್ಟ್ ಮಾಡಿದ್ದೀನಿ ಅಂತ. ಹಾಗೆ ಪಿರಮಿಡ್ ವ್ಯಾಲಿ ಅಂತ ಎಷ್ಟು ಜನ ಕೇಳಿರ್ಬೋದು, ಪಿರಮಿಡ್ ವ್ಯಾಲಿ ಕನಕಪುರದಲ್ಲಿ. ನಾನು ಮೂಲತಃ ಒಬ್ಬ ಇಂಜಿನಿಯರು, ನನ್ನ ಶ್ರೀಮತಿಯವರು ಆರ್ಕಿಟೆಕ್ಟು. ಹಾಗಾಗಿ ಫಸ್ಟ್ ನಮಗೆ ಅವಕಾಶ ಸಿಕ್ಕಿತ್ತು ಇಂಜಿನಿಯರ್ಸ್ ಆರ್ಕಿಟೆಕ್ಟ್ಸ್ ಆಗಿ. 30 ಎಕರ್ಸಲ್ಲಿ ಸುಮಾರು 35 ಕೋಟಿಗಳು 15 ವರ್ಷದಿಂದ ಮಾಡ್ತಾ ಇದ್ದೀವಿ, ಇನ್ನೂ ಮಾಡ್ತಾನೆ ಇದ್ದೀವಿ. ಅರ್ಥ ಆಯ್ತಲ್ಲ, ಅದು ನಮ್ಮ ಜೀವನದಲ್ಲಿ ಯಾವುದೋ ಒಂದು ಬರೆದಿಟ್ಟು ಅನ್ಸುತ್ತೆ ಸಿಕ್ತು ಅಷ್ಟೆ. ಅದ್ರ ಅದು ಒಂದು ಲ್ಯಾಂಡ್ ಮಾರ್ಕ್ ಪ್ರಾಜೆಕ್ಟ್. ಇಲ್ಲಿ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್ ಅಂತ ಇಲ್ಲಿ ದೇವನಹಳ್ಳಿ ಹತ್ರ ಒಂದಿದೆ, ಬಟ್ ನನಗೂ ಕೌನ್ಸಿಲಿಂಗ್ ಸಂಬಂಧ ನೀವು ಕೇಳ್ಬೋದು. ಅವ್ರು ಹೇಳಿದ್ರು ಲೇಖಕರು ಅಂತ, ಅದೆಲ್ಲ ಆಮೇಲೆ ಬಂದಿದ್ದು, ಬಟ್ ಕೌನ್ಸಿಲಿಂಗ್ ಫಸ್ಟ್ ಬಂದು ನನಗೆ. ನಮ್ಮ ರಿಲೇಟಿವ್ಸಲ್ಲಿ ಒಬ್ಬರು ಸೂಸೈಡ್ ಮಾಡಿಕೊಂಡಾಗ ನಾನು ಸಿ ಆರ್ ಚಂದ್ರಶೇಖರ್ ಹತ್ರ 1998 ಭೇಟಿ ಆದೆ. ಹಾಗಾಗಿ ಇದೇನಪ್ಪ ಮನಃಶಾಸ್ತ್ರ ಅಂದರೆ ಇಷ್ಟು ಇಂಪಾರ್ಟೆಂಟಾ? ಎಷ್ಟು ಟೈಮ್ ಇದೆ ನನಗೆ ಅದು ಹೇಳಿ. ಅದು ಮನಃಶಾಸ್ತ್ರ ಅಂದರೆ ಇಷ್ಟೊಂದು ಎಫೆಕ್ಟ್ ಆಗ್ತದ ಇದು, ಏನಿದು ಮನಃಶಾಸ್ತ್ರ ಅಂದರೆ? ಯಾರು ಕಾಲೇಜ್ ನಮ್ಮ ಈ ಟ್ರೈನಿಂಗ್ ತೊಗೊಂಡು ಆಮೇಲೆ ಅವ್ರು ಹೇಳಿದ್ರು ಅಂತ ಎಮ್ ಎಸ್ ಮಾಡಿ ಕುವೆಂಪು ಯೂನಿವರ್ಸಿಟಿಲಿ ಏನೇ ಡಾಕ್ಟ್ರೇಟ್ಗಳು ಇವೆಲ್ಲ ಬಿಡಿ, ಅದು ಹಳೇದು.
ಈಗ ಯಾಕೆ ಇಂಪಾರ್ಟೆಂಟ್ ಆಗ್ತದೆ ಅಂದರೆ ಕೌನ್ಸಿಲಿಂಗು ಈಗ ಮಾತ್ರ ಅಲ್ಲ, ಕೌನ್ಸಿಲಿಂಗು ದ್ವಾಪರ ಯುದ್ಧದಲ್ಲೂ ಇದೆ ಕೌನ್ಸಿಲಿಂಗ್ ಹೇಳಿ. ಯಾವಾಗ ಕುರುಕ್ಷೇತ್ರ ಯುದ್ಧದಲ್ಲಿ ಏನು ಅರ್ಜುನ ನಾನು ಯುದ್ಧ ಮಾಡುವುದಿಲ್ಲ ಅಂತ ಶಸ್ತ್ರಗಳನ್ನು ಕೆಳಗೆ ತ್ಯಾಗ ಮಾಡಿ ಇಟ್ಬಿಟ್ಟು ನಮಸ್ಕಾರ ಇವ್ರಲ್ಲ ಇವ್ರು ನಮ್ಮ ತಾತ ಇವ್ರು ನಮ್ಮ ಚಿಕ್ಕಪ್ಪ ಯಾರನ್ನೂ ಸಾಯಿಸಲ್ಲ ಅಂತ ಹೇಳಿ ಅಯೋಮಯ ಸ್ಥಿತಿಗೆ ಹೋಗ್ತಾನೆ. ಇದು ಅರ್ಜುನ ವಿಷಾದ ಯೋಗ. ಹಾಗೂ ಒಬ್ಬ ಕೌನ್ಸಿಲರ್ ಬರ್ತಾರೆ, ಅವರ ಹೆಸರು ಶ್ರೀಕೃಷ್ಣ. 18 ಅಧ್ಯಾಯಗಳು ಅವರು ಇದಿದೆ ಅಂತ. ಅದು ನಮ್ಮ ಹಿಂದೂ ಮತ್ತು ಭಾರತೀಯದ ಒಂದು ಅಸ್ಮಿತೆ, ಒಂದು ಅಸ್ತಿತ್ವ. ಅದು ದೊಡ್ಡ ಚಪ್ಪಾಳೆ ಕೃಷ್ಣನಿಗೆ. ಓಕೆ, ಲೆಟ್ ಅಸ್ ಗಿವ್ ಎ ಬಿಗ್ ಹ್ಯಾಂಡ್ ಟು ದೊಡ್ಡ ಚಪ್ಪಾಳೆ ಹೊಡಿಬೇಕು ಕೃಷ್ಣನಿಗೆ. ಸೊ ಅದಕ್ಕಿಂತ ಮುಂಚೆ ಶ್ರೀರಾಮನು ಡಿಪ್ರೆಷನ್ಗೆ ಹೋಗ್ತಾನೆ ಸ್ವಲ್ಪ, ನಿಮಗೆ ಗೊತ್ತಿರ್ಬೋದು. ಅದರಲ್ಲಿ ವಶಿಷ್ಠರು ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತಾರೆ. ಅದರ ಒಂದು ಟೆಕ್ಸ್ಟ್ ಹೆಸರು ಏನು ಹೇಳಿ? ಯೋಗ ವಶಿಷ್ಠ. ಹೀಗೆ ವಕ್ರ ಮತ್ತು ನಮ್ಮ ಇವರು ಯಾರು ಇವ್ರ ಮಧ್ಯೆ ಯಾರು ಅಲ್ಲ ಅಷ್ಟಾವಕ್ರ ಮತ್ತು ಜನಕರಾಜನ ಮಧ್ಯೆ ನಡೆದ ಅಷ್ಟಾವಕ್ರ ಗೀತ. ಸೊ ಹಾಗೆ ಅದು ಒಂದು ಡೈಲಾಗ್ಸ್. ಸೊ ವಾಟ್ ಈಸ್ ದೀಸ್ ಡೈಲಾಗ್ಸ್? ದಿಸ್ ಇಸ್ ನಥಿಂಗ್ ಬಟ್ ಎ ಕೌನ್ಸಿಲರ್ ಅಂಡ್ ಎ ಕ್ಲೈಂಟ್ ಡೈಲಾಗ್. ಒನ್ ಈಸ್ ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್. ದಯವಿಟ್ಟು ಜೋರಾಗಿ ಹೇಳಿ, ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್. ಯಾವುದೋ ಅರ್ಜುನ್ಗೆ ಕಾನ್ಫ್ಲಿಕ್ಟ್ ಬಂತು, ರೆಸೊಲ್ಯೂಷನ್ ವಾಸ್ ಏಡೆಡ್ ಬೈ ಕೃಷ್ಣ. ಅರ್ಥ ಆಯ್ತಲ್ಲ, ಏಡೆಡ್ ಬೈ ಕೌನ್ಸಿಲರ್. ಅಷ್ಟೇ ಕೆಲಸ ಕೃಷ್ಣ ತರ ಕನ್ನಡಿ ಇಟ್ಬಿಟ್ಟು ನೋಡಪ್ಪ ಇದ್ರ ಇನ್ನು ಚಾಯ್ಸ್ ಇದೆ, ಇದ್ರ ಇನ್ನು ಚಾಯ್ಸ್. ಯು ಕೆನ್ ಗೋ ದಿಸ್ ವೇ, ಯು ಕೆನ್ ಗೋ ಟು ಕರ್ಮಯೋಗ, ಯು ಕೆನ್ ಗೋ ಟು ಭಕ್ತಿ ಯೋಗ, ಯು ಕೆನ್ ಗೋ ಟು ಜ್ಞಾನ ಯೋಗ. ಅರ್ಥ ಆಯ್ತಲ್ಲ, ಯು ಕೆನ್ ಚೂಸ್ ಯುವರ್ ಪಾತ್. ಕೌನ್ಸಿಲಿಂಗಲ್ಲೂ ಅಷ್ಟಿದೆ. ನಾನು ಅಂಥ ಅಕಾಡೆಮಿಕ್ ಪಾರ್ಟಿ ಅಲ್ಲ, ನಾನು ತುಂಬ ಪ್ರಾಕ್ಟಿಕಲ್. ನಾನು ಯಾಕಂದ್ರೆ ನಾನು ಸಾಲ್ವ್ ಮಾಡಿರೋ ಕೇಸ್ಗಳು ತುಂಬ ಸಿವಿಯರ್ ಕೇಸ್ಗಳೆಲ್ಲ ಬರುತ್ತೆ ಕೆಲವು ಸತಿ. ಏನದು ನೆಗೆಟಿವ್ ಆಗಿ ಡಿಪ್ರೆಷನ್ ಆಗಿ ಮತ್ತು ಕೆಲವರಿಗೆ ಹಾಂಟೆಡ್ ಏನೋ ಬೇರೆ ಒಳಗಡೆ ಹೋಗ್ಬಿಟ್ಟಿರೋರಿಗೆಲ್ಲ ಬಂದಿದ್ದಾರೆ ನಮ್ಮ ಹತ್ರ. ಹಾಗಾಗಿ ಅಂಥ ಕೇಸ್ಗಳೆಲ್ಲ ಡೀಲ್ ಮಾಡಿ ನಾವು ಹಿಪ್ನೋಥೆರಪಿಸ್ಟ್ಗಳಿಗೆಲ್ಲ ರೆಫರ್ ಮಾಡಿ ಅದನ್ನೆಲ್ಲ ಸರಿ ಮಾಡಿ ಅದನ್ನ ಆದಮೇಲೆ ಹೇಳ್ತಾ ಇರೋದು. ಈ ಕಾನ್ಫ್ಲಿಕ್ಟ್ ರೆಸೊಲ್ಯೂಷನನ್ನು ಮಧ್ಯೆ ಬರೋರೇ ಕೌನ್ಸಿಲರ್ಸ್. ಅರ್ಥ ಆಯ್ತಲ್ಲ, ಯಾವುದೋ ಒಂದು ಸಮಸ್ಯೆ ಉದ್ಭವ ಆಗಿದೆ, ಅಲ್ಲಿ ಕೌನ್ಸಿಲರ್ ಉಟ್ಕೊತಾರೆ. ಈಗ ಒಳ್ಳೇದೇನೆಂದರೆ ಎಲ್ಲರೂ ಕೌನ್ಸಿಲಿಂಗ್ ಬೇಕು ಅನ್ನೋ ಒಂದು ಅಟ್ಲೀಸ್ಟ್ ಸಮರ್ಥನೆಗಾದರೂ ಬಂದಿದ್ದಾರೆ, ಅಕ್ನಾಲೆಡ್ಜ್ ಮಾಡ್ತಾ ಇದ್ದಾರೆ. ನನಗೆ ಮಾನಸಿಕವಾಗಿ ತೊಂದರೆ ಇದೆ, ನಾನು ಐ ನೀಡ್ ಟು ಸೀಕ್ ಅನ್ ಅಡ್ವೈಸ್ ಆಫ್ ಎ ಕೌನ್ಸಿಲರ್, ಸೈಕಾಲಜಿಸ್ಟ್, ಸೈಕ್ಯಾಟ್ರಿಸ್ಟ್ ಅನ್ನೋ ಒಂದು ಅಟ್ಲೀಸ್ಟ್ ಅಕ್ನಾಲೆಡ್ಜ್ಮೆಂಟ್ ಬಂದಿದ್ದಿಲ್ಲ. ದಟ್ ಈಸ್ ದ ಗ್ರೇಟ್ ಅಚೀವ್ಮೆಂಟ್. ಓಕೆ, ಶರಪಂಜರ ಪಿಕ್ಚರ್ ನೋಡಿರ್ಬೋದು ಇವೆಲ್ಲ ಹಳೆ ಕಾಲದಲ್ಲಿ. ದಟ್ ಇಸ್ ದ ಒನ್ ಮೂವಿ ವಿಚ್ ಪುಟ್ಟಣ ಕಣಗಾಲ. ಆ ಕಾಲದಲ್ಲೇ ಈ ಮೆಂಟಲ್ ಹೆಲ್ತ್ ಎಷ್ಟು ಹಿಸ್ಟೀರಿಯಾ ಅಂತ ಬರುತ್ತೆ ಅವಳಿಗೆ. ಐ ಮೀನ್ ಇಟ್ಸ್ ಅನ್ ಅಮೇಝಿಂಗ್ ಸ್ಟೋರಿ. ಅದು ನನಗೆ ಚಿಕ್ಕ ವಯಸ್ಸಾಗಲಿ ನೋಡ್ಬಿಟ್ಟು ಅದನ್ನ ಒಂದು ವರ್ಷ ಸಿನಿಮಾಗೆ ಹೋಗಲಿಲ್ಲ, ಅಷ್ಟು ಎದುರ್ಕೊಂಬಿಟ್ಟು. ಹಾಗಾಗಿ ಅಂತ ಅಮೋಘವಾದ ಅಭಿನಯವನ್ನ ಅವ್ರ ಕಲ್ಪನೆ ಅವ್ರು ಮಾಡಿದ್ರು. ಅರ್ಥ ಆಯ್ತಲ್ಲ, ಹಾಗಾಗಿ ಈ ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್ ಅಲ್ಲಿ ಮಧ್ಯೆ ಕೌನ್ಸಿಲರ್ ಆದವನ್ ಏನ್ ಮಾಡ್ಬೇಕು ಅಂತ ಸ್ವಲ್ಪ ಎಂಪತಿ ಬರ್ಕೋದು. ಎಂಪತಿ ಇಸ್ ನಾಟ್ ಸಿಂಪತಿ. ಓಕೆ, ಪತಿಗಳಲ್ಲಿ ಎಂಪತಿ ಅಂದ್ರೆ ಕರುಣೆ ತೋರಿಸೋದು, ಸಲಹೆಗಳು ಕೊಟ್ಬಿಡೋದು, ಹೆಂಗ್ ಮಾಡ್ಬಿಡಿ ಅದರಿ ಹೋಗುತ್ತೆ. ಯು ಆರ್ ನಾಟ್ ಹಿಯರ್ ಟು ಗಿವ್ ಸಜೆಷನ್ಸ್. ಎ ಕೌನ್ಸಿಲರ್ ಇಸ್ ಜಸ್ಟ್ ಲೈಕ್ ಎ ಕನ್ವೇಯರ್ ಬೆಲ್ಟ್ ಫ್ರಮ್ ಕಾನ್ಫ್ಲಿಕ್ಟ್ ಟು ರೆಸೊಲ್ಯೂಷನ್, ಫ್ರಮ್ ಪ್ರಾಬ್ಲಮ್ ಸ್ಟೇಟ್ ಟು ಎ ಆನ್ಸರ್. ಅದು ಆನ್ಸರ್ ಹುಡ್ಕೋದ್ರಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಅಷ್ಟೇ. ವಿ ಆರ್ ಓನ್ಲಿ ಎ ಕೇಟಲಿಸ್ಟ್. ಅದರೊಳಗಡೆ ಎಷ್ಟು ಪ್ರಾಬ್ಲಮ್ಸ್ ಇದೆ ಅಂದರೆ ನೀವು ಬಂದ ತಕ್ಷಣ ಯಾರೂ ಓಪನ್ ಅಪ್ ಆಗ್ಬಿಡಲ್ಲ ನಿಮ್ಮ ಹತ್ರ. ಎರಡು ಮೂರು ಸರ್ತಿ ಕೂತ್ಕೋಬೇಕು ಕೇಳಿ. ರ್ಯಾಪೋ ಬಿಲ್ಡಿಂಗೇ ಒಂದು ದೊಡ್ಡ ಪ್ರಾಬ್ಲಮ್. ಹಾಗಾಗಿ ಕೆಲವ್ರಿಗೆ ಹೆಂಗಸರ ಸಮಸ್ಯೆಗಳಿರ್ತದೆ, ಅವ್ರು ಹೆಂಗಸರೇ ಮಾಡಬೇಕು. ಅದ್ರಲ್ಲಿ ಕೆಲವ್ರು ಹೋಗಿ ಹೋಗು ಅವ್ರು ಹೋಗಿ ಆಚೆ ಹೋಗಿ ಹೇಳ್ಬಿಟ್ರೆ ನನ್ನ ಪ್ರಾಬ್ಲಮ್ಸ್ನ, ನಾವು ಮನೇಲಿ ನನ್ನ ಹಸ್ಬೆಂಡ್ ಹುಚ್ಚು ಥರ ಆಡ್ತಾನೆ ಅಂತ ಇಲ್ಲಿ ಹೇಳ್ಬಿಡ್ತಾರೆ. ಇವ್ರಿಗೆ ಬೇರೆಯವ್ರ ಹತ್ರ ಹೇಳ್ಬಿಟ್ರೆ. ಸೊ ದ ಕಾನ್ಫಿಡೆನ್ಷಿಯಾಲಿಟಿ, ಕಾನ್ಫಿಡೆನ್ಷಿಯಾಲಿಟಿ. ಓಕೆ, ಈ ದ ಮೋಸ್ಟ್ ಇಂಪಾರ್ಟೆಂಟ್ ಅದು ಪಾಯಿಂಟ್ ಆಫ್ ಎ ಕೌನ್ಸಿಲರ್. ನೀವೆಲ್ಲ ತಿಳ್ಕೊಬೇಕಾಗಿರೋದಂದ್ರೆ ಅಂಡರ್ ದ ಓತ್ ವಿ ಟೇಕ್ ಏನ್ ಮೇಡಮ್, ಅಂಡರ್ ದ ಓತ್ ವಿ ಟೇಕ್ ದಟ್
whatever we discuss between the client and the counselor will remain confidential. Okay? Otherwise, it will, nobody will come and talk. Everything was... ಮುಂಚೆ ಏನಾಗ್ತಾ ಇತ್ತು, ಅಪ್ಪ ಅಮ್ಮ ತಾತ ಅಜ್ಜಿ ಎಲ್ಲ ಅಕ್ಕಪಕ್ಕದವರು ಅವ್ರಿಗೆ ಇವ್ರಿಗೆ ಬೈಕೊಂಡು ಅವ್ರ ಗಂಡಂದ್ರಿಗೆ ಈಗ ಬೈಕೊಂಡು ಹೆಂಗೋ ಸುಮ್ಮನೆ ಆಗ್ಬಿಡೋರು. ಈಗ ಹಂಗಾಗಿಲ್ಲ, ಅದಕ್ಕೆ ಸ್ಥಳಗಳು ಉಂಟಾಗಿದೆ. ಈಗ ಅದಕ್ಕೆ ಪತ್ನಿ ಪೀಡಿತರ ಸಂಘ ಅಂತ ಒಂದು ಮಾಡ್ಕೊಂಡು ಬಾರ್ಗಳು ಮಾಡ್ಕೊಂಡಿದ್ದಾರೆ. ಅಲ್ಲೋಗಿ ಬೈಕೊಳ್ಳೋದು, ಅವ್ರ ಪತ್ನಿ ಇವರು ಇವ್ರ ಪತ್ನಿ ಅವರು ಬೈಕೊಂಡು, ಹೌದಾ ನಿಮ್ದು ಪರವಾಗಿಲ್ಲದಪ್ಪ, ನಮ್ದು ಒಂದು ದಿವಸ ಊಟ ಹಾಕ್ಲಿಲ್ಲ, ನನ್ನ ಹೆಂಡತಿ ಒಂದು ವಾರ ಊಟ ಹಾಕ್ಲಿಲ್ಲ. ಹಾಗಾಗಿ ಈ ರೀತಿಯ ಪತ್ನಿ ಪೀಡಿತರ ಸಂಘಗಳೆಲ್ಲ ಜಾಸ್ತಿ ಆಗಿದೆ. ಹಾಗಾಗಿ ಅದರ ಜೊತೆಗಳಿಗೆ ಹೋಗದೆ, ಅದರ ಸಹವಾಸಗಳಿಗೆ ಹೋಗದೆ ಹೋದ್ರೂ ಅವಾಗವಾಗ ಜಾಸ್ತಿ ಅದಕ್ಕೆ ಮೆಂಬರ್ಶಿಪ್ ತೊಗೊಂಡು ಪರ್ಮನೆಂಟಾಗಿ ಹೋಗಬಾರ್ದು. ಓಕೆ? ಹಾಗಾಗಿ ಕೌನ್ಸಿಲರ್ಸ್, ಕೌನ್ಸಿಲರ್ಸ್ ಆರ್ ಲೈಕ್ ಕ್ಯಾಟಲಿಸ್ಟ್. ಓಕೆ? ಲೀವ್ ಯು ಶೋ ಮಿರರ್ ದಟ್ ದಿಸ್ ಇಸ್ ದರ್ ಇಸ್ ಅ ವೇ ಟು ಲೀವ್. ಓಕೆ? ಆ್ಯಂಡ್ ನಾನು ನಮ್ಮ ಜೀವನಗಳಲ್ಲೇ ಬೇಕಾದಷ್ಟು ಸಮಸ್ಯೆಗಳನ್ನ ಅನುಭವಿಸಿದ್ದೀನಿ. ತಿರ್ಗಾ ಎದ್ದು 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 ಫಿನಿಶ್ ತರ ಎದ್ದು ಎದ್ದು ಬರ್ತಾ ಇರಬೇಕು. ಹಾಗಾಗಿ ನಾನು ಪುಸ್ತಕ ಬರೆದಾಗ ಜೀರೋ ಟು ಹೀರೋ ಕಾನ್ಸೆಪ್ಟು, ಖಾಲಿ ಕಪ್ಪು ಮತ್ತು ಕರ್ಮ ಕೆಫೆ ರೀಸೆಂಟಾಗಿ ಬರೆದಿದ್ದೆ. ಈ ಕರ್ಮ ಕೆಫೆ ಅಂದರೆ ಏನಂದರೆ, ಇದು ಒಂದು ಜಗತ್ತೇ ಒಂದು ಕರ್ಮ ಕೆಫೆ. ಇದು ಸೊ ಇದಕ್ಕೆ ಇದು ಒಂದು ಕಾನ್ಸೆಪ್ಟು. ಯಾರು ಹೇಳ್ತೀನಿ, ಇದರಲ್ಲಿ ಕೆಲವರಿಗೆ ಬಿಲೀಫ್ ಇದೆ, ಕೆಲವ್ರಿಗೆ ಬಿಲೀಫ್ ಇಲ್ಲ, ನಂಬಲ್ಲ. ಗೊತ್ತಾಯ್ತಲ್ಲ, ಕೆಲವ್ರಿಗೆ ಏನಾಗುತ್ತೆ, ಶಿಜೋಫ್ರೀನಿಯಾ ಯಾಕೆ ಬರುತ್ತೆ ಕೆಲವ್ರಿಗೆ ಅಂತ ಗೊತ್ತಿಲ್ಲ. ಯಾಕೆ ಬರುತ್ತೆ ಪಾಪ, ಮೆಂಟಲ್ ರಿಟಾರ್ಡೇಷನ್ ಯಾಕೆ ಬರ್ತದೆ, ಆ ಮಗು ಮಾತ್ರ ಆಟಿಸಮ್ ಯಾಕೆ ಬರುತ್ತೆ. ಕರೆಕ್ಟ್ ಕರೆಕ್ಟ್ ನನಗೆ ಒಂದು ಕಡೆ ಕರ್ಮ ಫಿಲಾಸಫಿಲಿ ಆನ್ಸರ್ ಸಿಕ್ಕಿದೆ. ಏನು ಮಾಡೋದು ಗೊತ್ತಿಲ್ಲ ನನಗೆ. ಒಳ್ಳೆಯವ್ರಿಗೆ ಕೆಟ್ಟದ್ದು ಯಾಕೆ ಆಗ್ತದೆ, ಕೆಟ್ಟವ್ರಿಗೆ ಒಳ್ಳೆಯದೇ ಆಗ್ತಾ ಇರುತ್ತೆ. ನೋಡಿ, ನಾನು ಇಷ್ಟೆಲ್ಲ ಜ್ಞಾನ ಇಟ್ಕೊಂಡಿದ್ದೀನಿ, ನನ್ನನ್ನೆಲ್ಲ ಸೈಡ್ ಲೈನ್ ಮಾಡಿದ್ದಾರೆ, ನನಗೆ ಪ್ರಮೋಷನ್ನೇ ಸಿಗ್ತಾ ಇಲ್ಲ, ಡಿಪ್ರೆಷನ್. ಸೊ ಡಿಪ್ರೆಷನ್ ಹ್ಯಾಸ್ ಬಿಕಮ್ ಎ ಫ್ಯಾಷನ್ ಟು. ಓಕೆ? ಸೊ ಅದ್ರನ್ನ ಒಂದು ಹ್ಯಾಂಡಲ್ ಮಾಡೋದು ಇವತ್ತು ತುಂಬ ಕಷ್ಟ ಇದೆ. ಮಕ್ಕಳು 10-11 ವರ್ಷಕ್ಕೆ ಸ್ಯೂಸೈಡಲ್ ಟೆಂಡೆನ್ಸಿಗಳು ಬೆಳೆಸ್ಕೋತಾ ಇದ್ದಾರೆ. ಅರ್ಥ ಆಯ್ತಲ್ಲ. ಸೊ ಇನ್ ದಿಸ್ ಕೈಂಡ್ ಆಫ್ ಎ ಸಿನಾರಿಯೋ, ಎ ಕೌನ್ಸಿಲರ್, ಸೈಕಾಲಜಿಸ್ಟ್ ಆ್ಯಂಡ್ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ ಆಲ್ ಟುಗೆದರ್, ಟೀಚರ್ಸ್ ಇರ್ಬೋದು, ಪೇರೆಂಟ್ಸ್ ಇರ್ಬೋದು, ಪೇರೆಂಟ್ಸು ಅಷ್ಟೇ ತುಂಬ ಓದಿ 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 ಅಂತ ಮಕ್ಕಳಿಗೆ ಹೇಳಿ 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 ಅವರಿಗೆ ತುಂಬ ಪ್ರೆಷರ್ ಹಾಕೋ ಬದಲು ಅವ್ರಿಗೆ ನ್ಯಾಚುರಲ್ ಆಗಿರೋಕ್ಕೆ ಬಿಟ್ಬಿಡಿ. ಆಮೇಲೆ ಈಗ ತಾನೇ ಹೇಳ್ತಾ ಇದ್ದೆ ಮೇಡಮ್, ಈಗ ಈಗ ಸೋಷಿಯಲ್ ಮೀಡಿಯಾ ಎಷ್ಟಿದೆ ಅಂದರೆ, ಅಜ್ಜಿ ಮನೆಗೆ ಹೋಗ್ತಾ ಇದ್ದಾಗ ಅಜ್ಜಿ ಜೊತೆ ಆಟ ಆಡಿಕೊಂಡು ಎಳುಗುಳಿ ಮನೆ ಅದು ಇದು ಎಲ್ಲ, ಒಂದು ನಮ್ಮ ಅಜ್ಜಿ ಮನೆ ಮಂಡ್ಯ ಅಲ್ಲಿದೆ, ಅಲ್ಲಿ ಹೋದ್ರೆ ನಮ್ಮ ಕಸಿನ್ಸ್ 15-20 ಜನ ಎಲ್ಲ ಆಟಗಳು ಆಡ್ತಾ ಇದ್ವಿ. ಇವಾಗೆಲ್ಲ ಎಲ್ಲ ಫೋನ್, ಅಜ್ಜಿನ ಕೇಳೋರೇ ಇಲ್ಲ. ಸೊ ಹಾಗಾಗಿಬಿಟ್ಟಿದೆ. ಕೆಲವು ಜೋಕ್ಗಳು ಬರುತ್ತೆ, ಅಜ್ಜಿ ಸೀಟಿಂಗ್ ಲೈಕ್ ದಿಸ್, ಎವ್ರಿಬಡಿ ಲುಕಿಂಗ್ ಇನ್ ಟು ದೇರ್ ಫೋನ್, ಬಟ್ ಉಪಯೋಗ ಏನು? ಹಾಗಾಗಿ ಎಲ್ಲೋ ನಾವು ದ್ವೀಪಗಳಾಗ್ತಾ ಇದ್ದೀವಿ. ಆ ದ್ವೀಪಗಳಾಗ್ತಾ ಇರೋ ಈ ಒಂದು ಸನ್ನಿವೇಶಗಳಲ್ಲಿ ಆ ದ್ವೀಪಗಳನ್ನಾಗುವುದನ್ನು ಬಿಟ್ಟು ಎಲ್ಲರ ಜೊತೆನೂ ಸೇರಿ ಎಲ್ಲರ ಜೊತೆ ನಗನಗ್ತಾ ಇರೋದು. ಅಕ್ಸೆಪ್ಟೆನ್ಸ್ ಆಫ್ ಎ ಫೇಲ್ಯೂರ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಅಕ್ಸೆಪ್ಟೆನ್ಸ್ ಆಫ್ ಫೇಲ್ಯೂರ್ ನೀವು ಮಾಡ್ಕೊಳ್ಳಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಯಾವ ಯೂನಿವರ್ಸಿಟಿನೂ ಇವತ್ತು ಪೇಷನ್ಸ್ ಕಲಿಸ್ತಾ ಇಲ್ಲ. ಯಾವ್ದಾರ ಯೂನಿವರ್ಸಿಟಿಲಿ ಪೇಷನ್ಸ್ ಅನ್ನೋದು ತಾಳ್ಮೆ ಅನ್ನೋದು ಕಲಿಸ್ತಾ ಇದ್ದಾರಾ? ಯಾವ್ದಾರ ಯೂನಿವರ್ಸಿಟಿಲಿ ಲಿಸ್ನಿಂಗ್ ಪವರ್ ಹೇಳ್ಕೊಟ್ಟಿದ್ದಾರಾ? ಲಿಸ್ನಿಂಗ್ ಇಟ್ ಸೆಲ್ಫ್ ಸ್ಟೀವನ್ ಕೋವೆ ಹೇಳ್ತಾರೆ, ವೆರಿ ವೆರಿ ಇಂಪಾರ್ಟೆಂಟ್ ಲಿಸ್ನಿಂಗ್. ಗೊತ್ತಾಯ್ತಲ್ಲ. ಸೊ ಹೌ ಟು ಲಿಸನ್, ಕೆಲವ್ರು ಏನ್ ಮಾಡ್ತಾರೆ, ಕೇಳಿಸ್ಕೊಳ್ಳೋದೇ ಇಲ್ಲ ಅವ್ರು. ಅರ್ಥ ಆಯ್ತಲ್ಲ. ಸೊ ಎಂಪಥಿಕ್ ಲಿಸ್ನಿಂಗ್, ಡೋಂಟ್ ಪ್ರೋಬ್ ಇಟ್, ಡೋಂಟ್ ಆಸ್ಕ್ ಟೂ ಮೆನಿ ಕ್ವೆಶ್ಚನ್ಸ್, ಜಸ್ಟ್ ಲಿಸನ್. ದ ಕ್ವಾಲಿಟಿ ಆಫ್ ಎ ಗುಡ್ ಲಿಸ್ನರ್ ಇಸ್ ಅ ಲಿಸ್ನರ್. ಓಕೆ? ಎಂಪಥಿಕ್, ಅನ್ಬ್ರ್ಯಾಂಡೆಡ್, ಅನ್ಬಯಾಸ್ಡ್. ಅವನು ಹೇಳ್ತಾ ಇದ್ರೆ ಅವನಿಗೇನು ಆಕ್ಸಿಡೆಂಟ್ ಆಯ್ತು ಸರ್, ಆಮೇಲೆ ಏನು ಪ್ರಾಬ್ಲಮ್ ಆಯ್ತು ಅಂದರೆ ನನಗೂ ಆಕ್ಸಿಡೆಂಟ್ ಆಯಿತು ಅಂತ ಹೇಳ್ತಾರೆ. ಸೊ ಇಟ್ಸ್ ಆಲ್ ಕಾಲ್ಡ್ ಬಯಾಲಜಿಕಲ್ ರೆಸ್ಪಾನ್ಸಸ್. ಈ ಬಯಾಲಜಿಕಲ್ ರೆಸ್ಪಾನ್ಸಸ್ಸು ಆಟೋಬಯಾಲಜಿ ಆಟೋಬಯೋಗ್ರಫಿ ಹೇಳಕ್ಕೆ ಶುರು ಮಾಡ್ಬಿಡೋದು. ನನಗೆ ಯಾವ ನಮ್ಮನ್ನು ಕಷ್ಟ ಹೇಳ್ಕೊಂಡ್ರೆ ನಿನ್ನ ಕಷ್ಟನೂ ಹೇಳುತ್ತೆ. ಸೊ ಆಲ್ ದೋಸ್ ಥಿಂಗ್ಸ್ ಶುಡ್ ಬಿ ಸ್ಟಾಪ್. ಯು ಬಿಕಮ್ ಎನ್ ಎಂಪಥಿಕ್ ಲಿಸ್ನರ್. ಹೌ ಮೆನಿ ಯೂನಿವರ್ಸಿಟೀಸ್ ಆರ್ ಟೀಚಿಂಗ್ ರಿಸ್ಕ್ ಟೇಕಿಂಗ್ ಎಬಿಲಿಟೀಸ್ ಟು ಚಿಲ್ಡ್ರನ್? ಯಾರು ಹೇಳ್ಕೊಡ್ತಾ ಇದ್ದಾರೆ? ದಯವಿಟ್ಟು ಹೇಳಿ. ಹೇಳ್ಕೊಡ್ತಾ ಇಲ್ಲ. ಬಾವಿ ಕಪ್ಪೆಗಳಾಗಿ ಬೆಳೆಸ್ತಾ ಇದ್ದೀವಿ. ಅಯ್ಯೋ ಇಲ್ಲೇ ಇರು, ಇಲ್ಲೇ ಇರು, ದೂರು ಜಾಸ್ತಿ ರಿಸ್ಕ್ ತೊಗೋಬೇಡ, ಆಚೆ ಹೋಗ್ಬೇಡ. ಸೊ ಎಲ್ಲೋ ಆ ಬಾವಿಯ ಕಪ್ಪೆಯ ಸಿಂಡ್ರೋಮ್ ಇವತ್ತು, ದ ಫ್ರಾಗ್ ಇನ್ ಎ ವೆಲ್ ಸಿಂಡ್ರೋಮ್ ಆ್ಯಸ್ ಮೇಕಿಂಗ್ ಅವರ್ ಮೈಂಡ್ ಆಲ್ಸೋ ಇನ್ ದ ಸೇಮ್ ವೇ. ಯು ಶುಡ್ ಸೀ ದ ಬ್ಯೂಟಿ ಆಫ್ ರಿವರ್, ಬ್ಯೂಟಿ ಆಫ್ ಓಷನ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಯಾಕೆಂದರೆ ಬಾವಿ ಕಪ್ಪೆಯಲ್ಲಿ ನಾವೇನಾಗಿದೆ, ನಮ್ಮ ಮನೆಗಳು ಒಂದು ಬಾವಿಗಳು,
ಅಲ್ಲಿ ನಮ್ಮ ನಾವೇ ದಾದಾಗಳಲ್ಲಿ ನಾನು ಹೇಳ್ದಂಗೆ ನಡಿಬೇಕು. ಅವ ಬಾಸ್ ಒಬ್ಬ, ಅವ್ರ ಅಪ್ಪನ ಅಮ್ಮನ ಯಾರೋ ಒಬ್ರು ಬಾಸ್, ನಾನು ಹೇಳ್ದಂಗೆ ನಡಿಬೇಕು. ಅದೇ ಒಂದು ದೊಡ್ಡ ಇದು ಬಾವಿ, ದೊಡ್ಡ ರೋಫ್ ಅಲ್ಲಿ ಆ ಚಿಕ್ಕ ಪುಟ್ಟ ಮೀನುಗಳು ಅವ್ರಿಗೆಲ್ಲ ಎದುರಿಸ್ಕೊಂಡು ನಾನೇ ದಾದಾ ಥರ ಇರ್ತಾರೆ. ಬಟ್ ದಟ್ ಎವರ್ ಸೀನ್ ವಾಟ್ ಇಸ್ ದ ಬ್ಯೂಟಿ ಆಫ್ ವರ್ಲ್ಡ್. ಎಷ್ಟು ದೊಡ್ಡದಾಗಿದೆ ವರ್ಲ್ಡ್, ವಿಶಾಲವಾಗಿದೆ. ಬಟ್ ಏನಾಗುತ್ತೆ ಅಂದರು, ಯಾವಾಗಲೂ ಸ್ವಲ್ಪ ಈ ಥರದ ವಾತಾವರಣಗಳಿಗೆ ಬಂದು ಕಲಿತು ಬೇರೆಯವ್ರಿಗೂ ಕಷ್ಟಗಳಿದೆ ಅಂತ ಗೊತ್ತಾದಾಗ ಈ ಕಮ್ ಔಟ್ ಆ್ಯಂಡ್ ರೀಚ್ ಔಟ್. ದ ಕ್ವಾಲಿಟಿ ಆಫ್ ಎ ಕೌನ್ಸಿಲರ್ ಈಸ್ ಟು ರೀಚ್ ಔಟ್ ಟು ದ ಪ್ರಾಬ್ಲಮ್ ಆ್ಯಂಡ್ ಅಲ್ಟಿಮೇಟ್ಲಿ ನಾವೇನೇ ಮಾಡಿದ್ರೂ ಒಂದು ಡಿಟ್ಯಾಚ್ಡ್ ಇನ್ವಾಲ್ವ್ಮೆಂಟ್ ಬೆಳೆಸ್ಕೋಬೇಕು. ಕೌನ್ಸಿಲರ್ಸು ಎಲ್ಲದಕ್ಕೂ ಅಟ್ಯಾಚ್ಮೆಂಟ್ ಅಂತ ಬೆಳೆಸ್ಕೊಂಡು, ಯಾವುದೋ ಒಂದು ಹುಡುಗಿ ಬಂದು ಏನೋ ಲವ್ ಫೇಲ್ಯೂರ್ ಆಗೋಯ್ತು ಅಂದರೆ ನೀನೇ ಲವ್ ಮಾಡ್ಬಿಡೋಕೆ ಶುರು ಮಾಡ್ತಾ ಅರ್ಥ ಆಯ್ತಲ್ಲ. ಸೊ ಇಟ್ ಇಸ್ ರಾಂಗ್. ಇವಾಗ ನಾನೇ ನಿನಗೆ ಬಾಲ್ ಕೊಡ್ತೀನಿ ಅಂದ್ಬಿಡೋದು, ಆಮೇಲೆ ಆಲ್ ದೀಸ್ ಥಿಂಗ್ಸ್ ಆರ್ ಶುಡ್ ಬಿ ಸ್ಟಾಪ್. ಓಕೆ ಏನು ಮೇಡಮ್, ಕರೆಕ್ಟ್ ಇಸ್ ರಾಲ್ ಎಥಿಕ್ಸ್ ಆಫ್ ದ ಕೌನ್ಸಿಲಿಂಗ್. ಸೊ ಡೋಂಟ್ ಥಿಂಕ್ ದಟ್ ದಟ್ ವಿಲ್ ಹ್ಯಾಪನ್. ಎ ಗುಡ್ ಕೌನ್ಸಿಲರ್ ವಿಲ್ ನೆವರ್ ಗೆಟ್ ಅಟ್ಯಾಚ್ ಟು ದ ಪ್ರಾಬ್ಲಮ್ ಎ ಕ್ಲೈಂಟ್ ಹ್ಯಾಸ್. ಓಕೆ, ಯಾರಿಗೋ ಒಂದು ಸಮಸ್ಯೆ ಬಂದರೆ ಅವ್ನ ಸಮಸ್ಯೆಗೆ ಆಚೆ ಕೂತ್ಕೊಂಡು ನೋಡಬೇಕೇ ಹೊರತು ಸಮಸ್ಯೆ ಒಳಗೆ ಇವನು ಹೋಗ್ಬಿಟ್ಟು ಇವನು ಡಿಪ್ರೆಷನ್ಗೆ ಹೋಗ್ಬಿಡೋದಲ್ಲ. ಸಮ್ ಪೀಪಲ್ ಆರ್ ಗೋನ್ ಲೈಕ್, ಓಕೆ, ಸಮ್ ಪೀಪಲ್ ಆರ್ ಗೋನ್ ಇನ್ ಟು ಡಿಪ್ರೆಷನ್. ಆ್ಯಂಡ್ ಹದಿನೈದು ಪೇಷನ್ಸು, ಕಮ್ಯುನಿಕೇಷನ್ ಸ್ಕಿಲ್ಸು ಪ್ರತಿಯೊಬ್ಬರಿಗೂ ಬೇಕು. ಇಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದರೆ ಕೈ ಎತ್ತಿ. ಡೋಂಟ್ ಯು ಥಿಂಕ್ ಯು ನೀಡ್ ಕಮ್ಯುನಿಕೇಷನ್ ಸ್ಕಿಲ್ಸ್? ಲೈಫ್ ಲಾಂಗ್ ಸ್ಟೂಡೆಂಟ್ ಎಷ್ಟು ಜನ ಇದ್ದೀರಿ? ಲೈಫ್ ಲಾಂಗ್ ಸ್ಟೂಡೆಂಟ್. ಓಕೆ. ಆ್ಯಂಡ್ ಲೈಫ್ ಎಲ್ಲ ನಾನು ಹೇಳೋದೇ ಅಂದರೆ ಕೌನ್ಸಿಲಿಂಗಲ್ಲೂ ಆ್ಯಕ್ಷನ್ ಪ್ಲ್ಯಾನ್ ಅಂತ ಇದೆ. ಕರೆಕ್ಟಾ, ನಮ್ಮ ಲೈಫ್ಗೆ ಒಂದು ಆ್ಯಕ್ಷನ್ ಪ್ಲ್ಯಾನ್ ಬೆಳೆಸ್ಕೊಡೋದು. ಯಾಕಂದ್ರೆ ನಾನು ಮೇಡಮ್ಗೆ ಹೇಳ್ತಾ ಇದ್ದೆ, ಅದು ಯಾವುದೋ ಇಗ್ನೋಲಿ ಕರಿತೀನಿ ನಿಮಗೆ ಅಂದರು. ಮೇಡಮ್, ನಾನು ಅಕಾಡೆಮಿಕಲ್ಲಿ ತುಂಬ ಕಡಿಮೆ ಮಾತಾಡೋದು, ಮೋಟಿವೇಷನಲ್ ಟಾಕ್ ಇದ್ದರೆ ಕೊಡಿ, ಬೇಕಾದ್ರೆ ಮಾತಾಡ್ತೀನಿ. ಯಾಕಂದ್ರೆ ಎದ್ದು ಹೋಗ್ಬಿಟ್ಟು ಹೌ ಟು ಟೇಕ್ ಎ ರಿಸ್ಕ್, ಗೋ ಡೂ ಸಮಥಿಂಗ್ ಇನ್ ಲೈಫ್ ವಿಚ್ ಇಸ್ ಬಿಗ್ಗರ್ ಬಿಗ್ಗರ್ ದ್ಯಾನ್ ಹೌ ಟು ಚೇಂಜ್ ಯುವರ್ ಡ್ರೀಮ್, ಆ ಥರದ ಬಗ್ಗೆ ಮಾತಾಡೋದಕ್ಕೆ ನನಗೆ ಭಾಳ ಇಷ್ಟನೇ ಹೊರತು. ಅಕಾಡೆಮಿಕ್ಕಾಗಿ ತುಂಬ ಇದೆ. ಅಕಾಡೆಮಿಕಲ್ಲಿ ಹೋದರೆ ಟೆಕ್ಸ್ಟ್ ಬುಕ್ ನಾನು 2 ವರ್ಷ ಪಾಸ್ ಮಾಡಿದ್ದೀನಿ, 35 ವರ್ಷ ನನಗೆ ಅವಾಗ. ಓಕೆ, ಎಮ್ ಎಸ್ ಮಾಡಿದಾಗ ಬರೆಯೋದೇ ಕಷ್ಟ. ಹಾಗಾಗಿ ಅಕಾಡೆಮಿಕ್ಕಿಂತ ಈ ಮೋಟಿವೇಷನಲ್ ಟಾಕ್ಸಲ್ಲೇ ನನ್ನ ಒಂದು ಯೂಟ್ಯೂಬ್ ಚಾನಲ್ ಹೆಚ್ಚಿನ ಒಂದು 7,000 ವಿಡಿಯೋ ಇದೆ ಯೂಟ್ಯೂಬ್ಗೆ ಹೋಗ್ಬಿಟ್ಟು. ಪ್ರೇಮ್ ಕುಮಾರ್ ಅಂತ ಒಂದು ಸಾಕು, ಟಿ ಕೆ ಪ್ರೇಮ್ ಕುಮಾರ್ ಅಂತ ಒಂದು ಇದ್ದೀರಿ. ಓಕೆ, ಆ್ಯಂಡ್ ಒಂದೇನಂದರೆ ಹ್ಯಾವ್ ಎ ಆ್ಯಕ್ಷನ್ ಪ್ಲ್ಯಾನ್ ಆ್ಯಂಡ್ ವರ್ಕ್ ಆನ್ ಇಟ್, ಫಾಲೋ ಅಪ್. ಸರ್, ವಾಟ್ ಇಸ್ ಯುವರ್ ನೇಮ್? ನೀರಜ್. ನೀರಜ್, ಸೊ ಟುಮಾರೋ ಆನ್ವರ್ಡ್ಸ್ ವಾಟ್ ಯು ಡೂ, ಗೋ ಬ್ಯಾಕ್ ಹೋಮ್, ಊಟ ಟೇಕ್ ಎ ಪೆನ್, ಟೇಕ್ ಎ ಶೀಟ್ ಆಫ್ ಪೇಪರ್. ನಿಮ್ಮ ಮಕ್ಕಳ ವಿಷಯನೂ ಆದರೆ, ಮೊಮ್ಮಕ್ಕಳಾದರೂ ಅಷ್ಟೇ. ನಮ್ಮ ಲೈಫ್ಗೆ ಒಂದು ಪ್ಲ್ಯಾನ್ ಬೇಕು. ಸೊ ಎವ್ರಿ ಈವನ್ ಹೌ ವಿ ಕೌನ್ಸಿಲರ್ ಮೇಕ್ ಎ ಪ್ಲ್ಯಾನ್, ಹೌ ಟು ಗೋ ಅಬೌಟ್ ಡಾಕ್ಟರ್ಸ್ ಹೌ ಟು ಮೇಕ್ ಎ, ಸೊ ದೇ ಆಲ್ ಮೇಕ್ ಎ ಪ್ಲ್ಯಾನ್ ಇನ್ ಅವರ್ ಲೈಫ್ ಆಲ್ಸೋ. ವಿ ನೀಡ್ ಟು ಹ್ಯಾವ್ ಎ ಪ್ಲ್ಯಾನ್, ಅದರ್ವೈಸ್ ಒಂದು ಗಾಡ್ ಆಲ್ಸೋ ಕೆ ನಾಟ್ ಹ್ಯಾಪ್. ಡೋಂಟ್ ಬ್ಲೇಮ್ ದ ಗಾಡ್. ಗಾಡ್ ಈಸ್ ಎಲ್ಲೋ ಇದಾನೆ ಅಂತಲ್ಲ, ನಮ್ಮಲ್ಲೇ ಎಲ್ಲ ಸುತ್ತಮುತ್ತ ಇರೋ ಜನಗಳಲ್ಲೇ ಇದ್ದಾರೆ. ಅರ್ಥ ಆಯ್ತಲ್ಲ, ಆ ಜನಗಳಲ್ಲಿ ಬರೋ ಅವಕಾಶಗಳಲ್ಲಿ ದೇವರಿದೆ. ಹಾಗಾಗಿ ಎಲ್ಲೋ ದೇವರು ಎಲ್ಲ ಕಾಣದ ಊರಲ್ಲಿ ಎಲ್ಲೋ ಕೂತ್ಕೊಂಡಿದ್ದಾನೆ, ಯಾವುದದು ತೀರ್ಥಯಾತ್ರೆ ಹೋಗ್ಬಿಟ್ಟು ಅಲ್ಲಿ ನೋಡಿದ್ರೆ ಅಲ್ಲಿದ್ದಾನೆ ಅನ್ನೋದನ್ನೆಲ್ಲ ನಿಲ್ಲಿಸಿ ನಮ್ಮ ತಂದೆ ತಾಯಿಗಳಲ್ಲೇ ದೇವ್ರು ನೋಡೋಣ, ನಮ್ಮ ಟೀಚರ್ಸ್ಗಳಲ್ಲಿ ದೇವ್ರು ನೋಡೋಣ, ನಮ್ಮ ಗುರು ಹಿರಿಯರಲ್ಲಿ ದೇವ್ರು ನೋಡೋಣ, ನಮ್ಮ ಅವಕಾಶ ಕೊಟ್ಟ ವ್ಯಕ್ತಿಗಳಲ್ಲೇ ದೇವ್ರು ನೋಡೋಣ. ಹಾಗಾಗಿ ಪ್ರತಿಯೊಂದು ಕ್ಷಣನೂ ಒಬ್ಬ ಕೌನ್ಸಿಲರು ಒಬ್ಬ ಕ್ಲೈಂಟ್ ಇದ್ದೇ ಇರ್ತಾನೆ. ಕಾನ್ಫ್ಲಿಕ್ಟು ರೆಸಲ್ಯೂಷನ್, ನನ್ನ ಸ್ಕ್ರಿಪ್ಟ್ ರೈಟಿಂಗ್ ಕೋರ್ಸ್ ಮಾಡಿದ್ದೀನಿ ನಾನು. ಒಂದು ಡೈಲಾಗಲ್ಲಿ ಕಾನ್ಫ್ಲಿಕ್ಟ್ ರೈಸ್ ಆಗುತ್ತೆ, ರಿಸಾಲ್ವ್ ಆಗುತ್ತೆ ಅಷ್ಟೇ. ನೋಡಿಬೇಕಾದ್ರೆ ಎಂಟ್ರಿ ಎಕ್ಸಿಟ್, ಎಂಟ್ರಿ ಎಕ್ಸಿಟ್. ಸೊ ಹಾಗಾಗಿ ಸಮಸ್ಯೆಗಳು ಅಷ್ಟೇ, ಎಂಟ್ರಿ ಕೊಡ್ತವೆ, ಎಕ್ಸಿಟ್ ಆಗಲೇಬೇಕು. ಸಮಸ್ಯೆಗಳು ನಿರ್ಗಮನ ಆಗೇ ಆಗ್ತವೆ, ಸಮಯನೇ ಅದಕ್ಕೆ ಒಂದು ದೊಡ್ಡ ಒಂದು ಔಷಧ. ಹಾಗಾಗಿ ಯಾವುದೇ ಒಂದು ಕ್ಲಿನಿಕಲ್ ಪ್ರಾಬ್ಲಮ್ ಬಂದರೂ ಸಹ ಅದನ್ನು ಡಾಕ್ಟರ್ಗಳು ಕ್ಲಿನಿಕಲ್ ಇಂಟರ್ವೆನ್ಷನ್ಸು, ನಾನ್ ಕ್ಲಿನಿಕಲ್ಲು, ಎನ್ವೈರನ್ಮೆಂಟ್ ಓರಿಯೆಂಟೆಡ್ ಪ್ರಾಬ್ಲಮ್ಸು, ಫ್ಯಾಮಿಲಿ ಪ್ರಾಬ್ಲಮ್ಸು, ಮೆರೈಟಲ್ಲು, ಜೀರಿಯಾಟ್ರಿಕ್ಕು, ಚೈಲ್ಡ್ ಇದು ಮಕ್ಕಳದು, ಸ್ಟೂಡೆಂಟ್ಸು, ಕೆರಿಯರ್ ಕೌನ್ಸಿಲಿಂಗ್, 100 ಥಿಂಗ್ಸ್ ಆರ್ ದೇರ್. ದ ಬ್ಯೂಟಿ ಈಸ್ ಯಾವುದು ನಿಮಗೆ ನಿಜವಾಗ್ಲು ಕೌನ್ಸಿಲಿಂಗ್ ಮಾಡಿದ ಮೇಲೆ ನಮಗೆ ನಿಜವಾಗ್ಲು ನಾವು ಒಳ್ಳೆ ಮನುಷ್ಯರಾದ್ವಾ ಅಂತ ಅನಿಸುತ್ತೆ, ನಮಗೆ ನಾವೇ ಅರ್ಥಕೊಂಡ್ವಿ. ಹಾಗಾಗಿ ನೀವೆಲ್ಲರೂ ಎಲ್ಲೆಲ್ಲಿ ಆ ಕೌನ್ಸಿಲಿಂಗ್ಗಳಿದೆ ಅದನ್ನು ತಿಳ್ಕೊಳ್ಳಿ. ಸೊ ಪ್ಲೀಸ್ ನೋ ದಿಸ್. ಓಕೆ, ಆ್ಯಂಡ್ ಹಾಗೆ ಏನು ಭಗವದ್ಗೀತೆಯಲ್ಲಿ ಕೃಷ್ಣ ಏನು ಹೇಳ್ದ, ಕರ್ಮಣ್ಯ ವಾಧಿಕಾರಸ್ಥೆ. ಸೊ
ಸೊ ವಿಲ್ ಡೂ ಅವರ್ ವರ್ಕ್. ನಮ್ಮ ಜೀವನದಲ್ಲಿ ನಾವು ಕೆಲಸಗಳು ಮಾಡೋಣ, ಏನೇ ಮಾಡಿದ್ರೆ ತಂದೆ ತಾಯಿ ಮಗನ ಯಾಕೆ ಅಂದರೆ ನಾವು ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ನಾನು ಇಷ್ಟು ಮಾಡಿದ್ದೀನಲ್ಲ ನನ್ನ ಮಕ್ಕಳು ಏನು ಮಾಡ್ತಾ ಇಲ್ಲ ವಾಪಸ್ಸು. ಸೊ ಆ ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಕಡಿಮೆ ಮಾಡಿ ನಾನು ಮಾಡಿದ್ದೀನಿ ಅದು ನನ್ನ ಕರ್ತವ್ಯ, ಬಂದರೆ ಬೋನಸ್, ಇಲ್ಲ ಅಂದರೆ ಇಲ್ಲ. ಆ ಅಕ್ಸೆಪ್ಟೆನ್ಸ್ ಇದೆಯಲ್ಲ, ಇದೇ ಸ್ಪಿರಿಚುಯಾಲಿಟಿ. ಓಕೆ, ನಿಮ್ಮ ಜೀವನದಲ್ಲಿ ಈ ಸ್ಪಿರಿಚುಯಾಲಿಟಿ ಅಡಾಪ್ಟ್ ಮಾಡ್ಕೊಳ್ಳಿ. ಆದರೆ ಒಂದು 10 ನಿಮಿಷ ಮೆಡಿಟೇಷನ್ ಮಾಡಿ, ಧ್ಯಾನ ಮಾಡಿ, ಮೌನ ಆಚರಿಸಿ, ಬೇರೆಯವ್ರ ಬಗ್ಗೆ ಮಾತಾಡೋದನ್ನ ನಿಲ್ಲಿಸ್ಬಿಡೋಣ. ಎಲ್ಲ ಕಮೆಂಟ್ರಿ ಹೊಡೆಯೋದು ನೆಗೆಟಿವ್ ಇವೆಲ್ಲ. ಓಕೆ, ಡಿಟ್ಯಾಚ್ ಇನ್ವಾಲ್ವ್ಮೆಂಟ್ ಬೆಳೆಸ್ಕೊಂಡ್ರೆ ನಮ್ಮ ಜೀವನ ಬಹಳ ಸಂತೋಷವಾಗಿ ಆನಂದಕರವಾಗಿ ಜೀವನ ಮಾಡ್ತೀವಿ ಅಂತ ಹೇಳ್ತಾ ಇಷ್ಟು ಇವತ್ತು ಕರೆದು ನನ್ನ ಈ ಒಂದು ಭಾಷಣಕ್ಕೆ ರೆಡಿ ಮಾಡಿಕೊಟ್ಟ ಯಶೋಧಾ ಮೇಡಮ್ಗೆ ನಮಸ್ಕಾರ. ನಿಮ್ಗೆ ಹೇಳಿದ್ರು